So, idu yaarilla namma dasar padagalalli. Dasar maadada iro krutigale illa. Nimge yenu bhava beku, yenu sahitya beku, yenu vishaya beku, ella sikutte adralli. Ondu uga bhagagalalla, ondu suradigalalla, ondu vrutta nama ante heli ee tara vivida reetiyinda dasar namage sahitya kottiddare. Adu aparavagi pramanaravagide. So, adralli ivaga ivaru kottida list ella navu dasahityalle haarbidabodu. ನಾಮಾವಳಿ ಅದರಲ್ಲಿ ತಗೋಬಹುದು, ಕುರುಕೀರ್ತನ ಅದರಲ್ಲಿ ತಗೋಬಹುದು, ಅಪ್ಪಂದು ಮರಾಠಿ ತಗೋಬೇಕದು. ಇನ್ನೊಂದು ಏನಂದ್ರೆ, ಇದು ಒಂದು ವೇದಿಕೆ. ಭಜನೆಯನ್ನು, ಭಜನೆ ಸಂಪ್ರದಾಯ ಎಲ್ಲರಲ್ಲಿ ಒಂದು ಅಭಿವೃದ್ಧಿ ಮಾಡಬೇಕು ಅಂತ. ಈಗ ಹಾಗಾಗಿ ಈಗ ಇದರಲ್ಲಿ ಉತ್ತರ ಕರ್ನಾಟಕದವರು ಭಾಗವಹಿಸ್ತಿದ್ದಾರೆ, ದಕ್ಷಿಣ ಕರ್ನಾಟಕದವರು ಭಾಗವಹಿಸ್ತಿದ್ದಾರೆ. ಅಭಂಗತ ಕಂಪಲ್ಸರಿ ಇರೋದ್ರಿಂದ ನಮ್ಮ ದಕ್ಷಿಣದವರೆಲ್ಲ ಕೂಡ ಈಗ ಅಭಂಗ ಕಲಿತಾ ಇರ್ತಾರೆ. ಅದು ಅರ್ಥ ಗೊತ್ತಿದ್ರಿ ಗೊತ್ತಿರಲಿಲ್ಲ ಹೋಗಲಿ, ಕಲಿತಾ ಇದ್ದಾರೆ. ಅದೇ ರೀತಿಯಾಗಿ ನಮ್ಮ ದಾಸರ ಪದಗಳನ್ನು ಉತ್ತರಾದಿ ಅವರು ಕಲಿತು ಚೆನ್ನಾಗಿ ತರಬೇಕು ಅಂತ ನನ್ನ ಒಂದು ಉದ್ದೇಶ. ಸಾಕಷ್ಟು ಕೃತಿಗಳಿದೆ, ಅದಕ್ಕೆ ನೀವು ಒಳ್ಳೆ ಪ್ರಯತ್ನ ಪಟ್ಟಿದ್ರಿ. ಇವತ್ತು ವಾದರಾಜರ ಮೇಲೆ ಒಂದು ಹಾಡಿದ್ರಿ, ಅದು ಗಂಗಾದಿ ಸಕಲ ಟ್ಯೂನ್ ನೀವೇ ಮಾಡ್ಕೊಂಡಿದ್ರಿ ಅನ್ಸುತ್ತೆ. ಆಯ್ತು, ಒಳ್ಳೇದಾಯ್ತು, ಪರವಾಗಿಲ್ಲ, ತೊಂದರೆ ಏನಿಲ್ಲ. ಸೊ ಈಗ ವಾದರಾಜರಿಗೆ ಎಲ್ಲರಿಗೂ ಗೊತ್ತಿದ್ದವರು ರಾಘವೇಂದ್ರ ಸ್ವಾಮಿಗಳು ಅಂತೂ ಅಷ್ಟು ಗೊತ್ತು. ಇದೇ ತರ ಈಗ ವಾದರಾಜರ ಮೇಲೆ ಒಂದು ವಾದರಾಜರ ಅಂತ ಒಂದು ಗುರಿಗಳಿದ್ದಾರೆ. ಈ ತೋರಿಸ್ಕೊಟ್ಟು ಈ ತರ ನಾವು ಮ್ಯೂಚುವಲ್ ಆಗಿ ಹಂಚ್ಕೋಬೇಕು. ಉತ್ತರಾದಿಯವರು ಭಜನೆ ಸಂಪ್ರದಾಯ ನಾವು ತಗೋಬೇಕು, ನಮ್ಮ ಭಜನೆ ಸಂಪ್ರದಾಯ ಅವರು ತಗೋಬೇಕು. ಸಾಕಷ್ಟು ಕೃತಿಗಳು ನಮ್ಮ ದಾಸಾಹಿತ್ಯದಲ್ಲಿ ಇದೆ. ಇದನ್ನೆಲ್ಲ ಹೊರಗೆ ತರಲಿಕ್ಕೆ ನಿಮ್ಮಂತರೆಲ್ಲ ಪ್ರಯತ್ನ ಮಾಡಿ ತುಂಬ ಹೃದಯದಿಂದ ಮಾಡಿದಿರಿ, ಅನುಭವಿಸಿ ಹಾಡಿದಿರಿ, ಭಕ್ತಿಯಿಂದ ಹಾಡಿದಿರಿ. ಅದೇ ಬೇಕು ಈ ತರಗೆ. ಖಂಡಿತ ದೇವ್ರ ಪ್ರೀತಿ ಆಗ್ತಾನೆ, ದೇವ್ರು ಒಳ್ಳೇದು ಮಾಡ್ತಾರೆ.